ಕೇಂದ್ರ ಸರ್ಕಾರದ ಜಿಎಸ್‌ಟಿ ಹಾಗೂ ಬೆಲೆ ಏರಿಕೆಯನ್ನು ಖಂಡಿಸಿ ಕೊಡಗು ಜಿಲ್ಲಾ ಜೆಡಿಎಸ್ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಯಿತು। ನಗರದ ಗಾಂಧಿ ಮೈದಾನ ಬಳಿಯಿಂದ ಜಿಲ್ಲಾಡಳಿತ ಭವನದವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿದ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಮಳೆಯ ನಡುವೆ ಕೊಡೆ ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು। ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್, ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಮೇಲೆ ಜಿಎಸ್‌ಟಿ ವಿಧಿಸಿರೋದ್ರಿಂದ ಜನಸಾಮಾನ್ಯರಿಗೆ ಸಮಸ್ಯೆಯಾಗಿದೆ। ತೆರಿಗೆ ಹೆಚ್ಚಳ ಮಾಡಿರೋದ್ರಿಂದ ಬಡ ಜನರು ದಿನನಿತ್ಯ ಬಳಕೆಯ ವಸ್ತುಗಳ ಖರೀದಿಯನ್ನು ಮಿತಗೊಳಿಸಿದ್ದಾರೆ। ಹೋಲ್ಸೇಲ್ ಉದ್ದಿಮೆದಾರರು ಖರೀದಿ ಮತ್ತು ಸಂಗ್ರಹಣೆ ಕಡಿಮೆ ಮಾಡಿದ್ದು ನಷ್ಟದಲ್ಲಿದ್ದಾರೆ। ಬೆಲೆ ಏರಿಕೆಯಿಂದ ಜನರು ಸಂಕಷ್ಟದಲ್ಲಿರುವಾಗ ತೆರಿಗೆ ಹೆಚ್ಚಳ ಮಾಡಿರುವುದು ಜನವಿರೋಧಿ ನೀತಿಯನ್ನು ತೋರಿಸುತ್ತದೆ ಎಂದ ಅವರು ಕೂಡಲೇ ಜಿಎಸ್‌ಟಿ ಕೈಬಿಡುವಂತೆ ಆಗ್ರಹಿಸಿದರು। ಕೊಡಗಿನಲ್ಲಿ ಅಧಿಕ ಮಳೆಯಿಂದಾಗಿ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ಹಾನಿ ಉಂಟಾಗ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ। ಮುಖ್ಯಮಂತ್ರಿಗಳು ಕೊಡಗಿಗೆ ಬಂದಾಗ ಅವರೊಂದಿಗೆ ಕಾಣಿಸಿಕೊಂಡಿದ್ದ ಜಿಲ್ಲೆಯ ಉಸ್ತುವಾರಿ ಸಚಿವರು ಆನಂತರ ಕಾಣೆಯಾಗಿದ್ದಾರೆ। ಜನರು ಸಂಕಷ್ಟದಲ್ಲಿದ್ದರೂ ಇತ್ತ ಬಾರದ ಸಚಿವರನ್ನು ಹುಡುಕಿ ಕೊಡಿ ಎಂದು ಟೀಕಿಸಿದರು। ಸುಮಾರು 4 ವರ್ಷಗಳಿಂದ ಈ ಬಿಜೆಪಿ ಸರ್ಕಾರ ಬಂದ ಮೇಲಂತೂ ಜನರ ಗತಿ ಅಯ್ಯೋ ಅಂತ ಒಂದು ಪರಿಸ್ಥಿತಿಗೆ ನಾವು ಇಂದು ಬಂದು ತಲುಪಿದ್ದೀವಿ। ಜನರು ಬಹಳ ಆತಂಕದಲ್ಲಿದ್ದಾರೆ, ಬಹಳ ದುಗುಡದಲ್ಲಿದ್ದಾರೆ, ಬಹಳ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ। ಅಂತ ಒಂದು ಸರ್ಕಾರ ಇವತ್ತು ನೋಡಿ ಅಯ್ಯೋ ಯಾಕಪ್ಪ ಈ ಸರ್ಕಾರ ಅಂತ ಹೇಳುವಂತಹ ಪರಿಸ್ಥಿತಿ ಇವತ್ತು ಆಗಿದೆ। ಇವತ್ತು ಪ್ರತಿ ಒಂದು ವಿಚಾರವನ್ನು ನಾವು ನೋಡಿದಾಗ ಇವತ್ತು ಗ್ಯಾಸ್ ಆಗಿರಬಹುದು, ಅಡಿಗೆ ಅನಿಲ ಆಗಿರಬಹುದು ಅಥವಾ ಇನ್ನಾವುದೇ ನಮಗೆ ಬೇಕಾದಂತಹ ಸಾಮಗ್ರಿಗಳು, ದಿನನಿತ್ಯದ ಸಾಮಗ್ರಿಗಳು ಇವತ್ತು ಸಿಕ್ಕೋದೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಬಂದು ಇಲ್ಲಿ ನಿಂತಿದ್ದೀವಿ। ಜೊತೆಯಲ್ಲಿ ಜಿಎಸ್‌ಟಿ ಈ ಜಿಎಸ್‌ಟಿ ಅಂತ ಹೇಳೋ ಒಂದು ಆ ಮಾರಿಯನ್ನ ನಮ್ಮಲ್ಲಿ ಕಳಿಸಿ ಇವತ್ತು ಮಕ್ಕಳು ಓದುವಂತ ರೇಸರ್ ಆಗಿರಬಹುದು, ಪೇಪರ್ ಆಗಿರಬಹುದು, ಪೆನ್ಸಿಲ್ ಆಗಿರಬಹುದು ಅಥವಾ ಇತರ ದಿನ ಉಪಯೋಗದಂತ ಹೆಣ್ಣೆ ಆಗಿರಬಹುದು ಎಲ್ಲದೂ ಕೂಡ 5% 10% ಜಿಎಸ್‌ಟಿ ಮಾಡಿ ಜನಸಾಮಾನ್ಯರಿಗೆ ಇವತ್ತು ಏನು ಕೂಡ ಮಾಡದಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ। ಇವತ್ತು ಕೊಡಗಿನಲ್ಲಿ 2018 ರಿಂದ ಈ ಕಡೆ ಇವತ್ತು ಬಹಳ ಸಂಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಕೊಡಗಿನ ಜನರು ನಾವು ಇವತ್ತು ಇದ್ದೀವಿ। 2018 ರಲ್ಲಿ ಪ್ರಕೃತಿ ವಿಕೋಪ, 2019 ರಲ್ಲಿ ಮತ್ತೆ ಪ್ರಕೃತಿ ವಿಕೋಪ, 2020 ರಲ್ಲಿ ಕೊರೋನಾ, 2021 ರಲ್ಲಿ ಕೊರೋನಾ, 2023 ಇವತ್ತು ಕೂಡ ನಾವು ಪ್ರಕೃತಿ ವಿಕೋಪ, ಇಂಥ ಮಳೆಯನ್ನು ಕೂಡ ನಾವು ನೋಡಿದ್ದೀವಿ। ಪ್ರತಿಯೊಂದು ಮೀಡಿಯಾಗಳಲ್ಲಿ ಕೊಡಗು ಸಂಪೂರ್ಣ ನಾಶ ಆಗಿದೆ, ಕೊಡಗು ಸಂಪೂರ್ಣ ಹೋಗ್ಬಿಟ್ಟಿದೆ, ಕೊಡಗಿನ ಕರ್ನಾಟಕದ ಭೂಪಟದಲ್ಲಿ ಕೊಡಗೇ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಕೊಡಗಿನ ಜನ ನಾವು ಇವತ್ತು ಸಂಕಷ್ಟ ಬರುವಂಥ ಒಂದು ಪಡುವಂಥ ಒಂದು ಈ ಒಂದು ಸಂಕಷ್ಟದಲ್ಲಿ ಇವತ್ತು ಕೊಡಗಿಗೆ ಉಸ್ತುವಾರಿ ಸಚಿವರು ಕೂಡ ಇಲ್ಲಿ ಏನೋ ಒಂದು ಬಂದ ಶಿವ ಹೋದ ಶಿವ ಅಂತ ಹೇಳುವಂಥದ್ದು ಮೊನ್ನೆ ಕೂಡ ತಾವು ನೋಡಿದಿರಿ। ಕೊಡಗಿನಲ್ಲಿ ಮುಖ್ಯಮಂತ್ರಿಗಳು ಬರುವಾಗ ಕೊಡಗಿನ ಉಸ್ತುವಾರಿ ಸಚಿವರು ಬಂದರು, ಆಮೇಲೆ ಕೊಡಗಿನ ಉಸ್ತುವಾರಿ ಸಚಿವರು ಕಾಣೆಯಾಗಿದ್ದಾರೆ। ಇದೇ ನಾವು ಮೊದಲ ಮೊಟ್ಟ ಮೊದಲ ಬಾರಿಗೆ ಕೊಡಗಿನಲ್ಲಿ ಒಂದು ಉಸ್ತುವಾರಿ ಸಚಿವರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು, ಎಸ್ಪಿಗೆ ಒಂದು ಕಂಪ್ಲೇಂಟ್ ಕೊಟ್ಟು ಉಸ್ತುವಾರಿ ಸಚಿವರನ್ನು ಹುಡುಕಿಕೊಡಿ ಅಂತ ಹೇಳುವಂಥ ಕೆಲಸಗಳನ್ನು ಕೂಡ ಮಾಡಿದ್ವಿ। ಆದರೆ ಮತ್ತೊಮ್ಮೆ ಪುನಃ ಈ ಬಾರಿ ಉಸ್ತುವಾರಿ ಸಚಿವರನ್ನು ಕೊಡಗಿನ ಉಸ್ತುವಾರಿ ಸಚಿವರನ್ನು ಹುಡುಕಿಕೊಡಿ ಅಂತ ಹೇಳುವಂಥ ಕೆಲಸಗಳನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ। ಅದರಿಂದ ಇವತ್ತು ನಾವು ಒಂದು ಅಪೀಲನ್ನು ಮಾಡಿದ್ದೀವಿ। ಇವತ್ತು ಮಾನ್ಯ ಗರೇವತ್ತ ರಾಜ್ಯಪಾಲರು ಈ ಅಪೀಲನ್ನು ಇಟ್ಕೊಂಡು ಇವತ್ತು ಏನು ನಮ್ಮ ಈ ರಾಜ್ಯಕ್ಕೆ ಒಂದು ಆ ಜಿಎಸ್‌ಟಿ ಹಾಕಿದ್ದಾರೆ, ಓದುವಂಥ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಿದ್ದಾರೆ, ಮತ್ತು ಇವತ್ತು ಅಡಿಗೆ ಎಣ್ಣೆ ಆಗಿರ್ಬೋದು ಅಥವಾ ಗ್ಯಾಸ್ ಆಗಿರ್ಬೋದು ಅಥವಾ ದಿನನಿತ್ಯದ ಸಾಮಗ್ರಿಗಳು ತರಕಾರಿಗಳಿಗೂ ಕೂಡ ತರಕಾರಿಗಳ ಇದರಲ್ಲಿ ಕೂಡ ಜಿಎಸ್‌ಟಿ ಹಾಕಿರುವಂಥದ್ದು, ಇದನ್ನು ಹಿಂಪಡಿಬೇಕು। ಹಾಲಿನ ದರದಲ್ಲಿ ಏನು ಜಿಎಸ್‌ಟಿ ಹಾಕಿದ್ದಾರೆ ಇದನ್ನು ಕೂಡ ಹಿಂಪಡಿಬೇಕು, ಮತ್ತು ಏನು ಬಿಸ್ಕೆಟ್ ಮತ್ತು ಬ್ರೆಡ್ಗಳ ಮೇಲೆ ಜಿಎಸ್‌ಟಿ ಹಾಕಿದ್ದಾರೆ ಇಂಥದನ್ನು ಕೂಡ ಹಿಂಪಡಿಬೇಕು ಅಂತೇಳಿ ಇವತ್ತು ಕೊಡಗು ಜಿಲ್ಲಾ ಜೆಡಿಎಸ್ ಇವತ್ತು ಆಗ್ರಹಿಸ್ತದೆ। ತಾವು ಇದನ್ನು ಹಿಂಪಡಿಸದಿದ್ದರೆ ಇವತ್ತು ಮತ್ತೆ ಪುನಃ ಮುಂದಿನ ಬಾರಿಯೇ ನಾವು ಮತ್ತೆ ಪುನಃ ಉಗ್ರವಾದಂಥ ಒಂದು ಹೋರಾಟ, ಅಹೋರಾತ್ರಿ ಹೋರಾಟವನ್ನು ಕೂಡ ಮಾಡ್ತೀವಿ। ಇವತ್ತು ನಿಮ್ಮ ಸರ್ಕಾರ ಇರುವಷ್ಟು ದಿನ ಜನರಿಗೆ ನೆಮ್ಮದಿ ಇಲ್ಲದಿದ್ದರೆ ಅದರ ಪರವಾಗಿ ಇವತ್ತು ಜೆಡಿಎಸ್ ನಾವೆಲ್ಲರೂ ಕೂಡ, ನಮ್ಮ ಜೆಡಿಎಸ್ ಸಮಿತಿ, ಕೊಡಗಿನ ಸಮಿತಿ, ನಾವೆಲ್ಲರೂ ಕೂಡ ಒಟ್ಟಾಗಿ ಇದನ್ನು ಎದುರಿಸಬಹುದು। ಪ್ರತಿಭಟನೆಯಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ವಿಶ್ವ, ಮಡಿಕೇರಿ ಕ್ಷೇತ್ರ ಅಧ್ಯಕ್ಷ ಸುರೇಶ್, ರಾಜ್ಯ ಸಮಿತಿ ಸದಸ್ಯರಾದ ತಮ್ಮಯ್ಯ ಶರೀಫ್, ಜಿಲ್ಲಾ ಖಜಾಂಚಿ ಡೆನ್ನಿ ಬರೋಸ್, ಜಿಲ್ಲಾ ಕಾರ್ಯದರ್ಶಿ ಸುನಿಲ್, ನಗರಸಭೆ ಸದಸ್ಯ ಮುಸ್ತಫಾ, ಮಹಿಳಾ ಜಿಲ್ಲಾಧ್ಯಕ್ಷೆ ಪುಷ್ಪಾವತಿ, ಕಾರ್ಯದರ್ಶಿ ಲೀಲಾ ಶೇಷಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು।